ಅಮೆರಿಕ ಜೊತೆ ಇರಾನ್ ಏನಾದ್ರೂ ಯುದ್ಧ ಮಾಡ್ಬಿಟ್ರೆ ಏನಪ್ಪ ಕತೆ ಅಂತ ವಿಶ್ವದಲ್ಲೆಲ್ಲ ಚಿಂತೆ ಹತ್ಕೊಂಡು ಕೂತಿದ್ರೆ, ಇಲ್ಲಿ ಭಾರತದಲ್ಲಿ ಮಾತ್ರ ಕ್ರಿಕೆಟ್ ಅಭಿಮಾನಿಗಳು ಓಪನರ್ ಆಗಿ ಧವನ್ ಇರ್ಬೇಕಾ ರಾಹುಲ್ ಇರ್ಬೇಕಾ ಅಂತ ಚಿಂತೆ ಮಾಡ್ಕೊಂಡು ಕೂತಿದ್ದಾರೆ. ಹೇಳಿ ಕೇಳಿ ಈ ದೇಶದಲ್ಲಿ ಜನ ಆಮ್ಲಜನಕ ಜೊತೆ ಕ್ರಿಕೆಟ್ ಅನ್ನು ಉಸಿರಾಡ್ತಾರೆ ಅಂದ್ಮೇಲೆ ಇವೆಲ್ಲ ಸಹಜ ಬಿಡಿ. ಆದ್ರೆ ಇಲ್ಲಿ ಕ್ರಿಕೆಟ್ ತಜ್ಞರಾದಂತಹ ಹರ್ಷ ಬೋಗ್ಲೆ ಆಗ್ಲಿ, ಗೌತಮ್ ಗಂಭೀರ್ ಅವರಾಗ್ಲಿ, ಅಥವಾ ಶ್ರೀಕಾಂತ್ ಅವರು ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ಓಪನರ್ ಆಗಿ ರಾಹುಲ್ ಇರಬೇಕು ಅಂತ ಅವರೆಲ್ಲ ಹೇಳ್ತಾ ಇದಾರೆ. ಇನ್ನೊಂದಷ್ಟು ಜನ ಇಲ್ಲ ಧವನ್ ಇರಬೇಕು ಅಂತ ಹೇಳ್ತಾ ಇದಾರೆ. ಇದು ಸಾಮಾನ್ಯ ಚರ್ಚೆ ಅಂತ ಅನ್ಕೊಂಡ್ರೆ, ಮೊನ್ನೆ ವಿರಾಟ್ ಕೊಹ್ಲಿ ಅವರು ಶ್ರೀಲಂಕಾ ಸರಣಿ ಗೆದ್ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಒಂದ್ ಮಾತನ್ನು ಹೇಳಿದ್ರು ಮಾಧ್ಯಮದವರಿಗೆ, ಜನರಿಗೆ ದಯವಿಟ್ಟು ಧವನ್ ವರ್ಸಸ್ ರಾಹುಲ್ ಅಂತ ತಂದಾಕ್ಬಿಡಿ, ಆ ರೀತಿ ಎಂಡೋರ್ಸ್ ಮಾಡ್ಬಿಡಿ ಅಂತ ಅವರು ಹೇಳ್ತಾ ಇದ್ರು. ಎಲ್ಲವೂ ಸರಿಯಾಗಿದೆ, ಮೂರ್ ಜನ ಚೆನ್ನಾಗಿ ಆಡ್ತಿದ್ದಾರೆ ಅಂತ. ಈ ಕಡೆ ಧವನ್ ಅವರು ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಮೂರ್ ಜನ ಚೆನ್ನಾಗಿ ಆಡ್ತಾ ಇದೀವಿ, ಹಾಗಾಗಿ ನಮ್ ತಲ್ನವಲ್ಲ ಟೀಮ್ ಮ್ಯಾನೇಜ್ಮೆಂಟ್ ತಲ್ನವ್ ಯಾರನ್ನ ಆರಿಸ್ಬೇಕು ಅಂತ ಅವ್ರು ಹೇಳಿದ್ರು. ಅಲ್ಲಿಗೆ ಧವನ್ ಅವರು ಹೇಳಿದ ಹಾಗೆ ಟೀಮ್ ಮ್ಯಾನೇಜ್ಮೆಂಟ್ಗೆ ಇದೊಂದು ತಲ್ನೋ ತರನೇ ಆಗ್ಬಿಟ್ಟಿದೆ. ಹಾಗಿದ್ರೆ ಇವೆಲ್ಲ ಎಲ್ಲಿಂದ ಶುರುವಾಯ್ತು ಅಂತ ನೋಡ್ತಾ ಹೋಗೋದಾದ್ರೆ, ಕಳೆದ ವರ್ಷದ 2019 ವರ್ಲ್ಡ್ ಕಪ್ ಏನಿದೆ ಅಲ್ಲಿ ತನಕ ಧವನ್ ವರ್ಸಸ್ ರಾಹುಲ್ ಅನ್ನೋದು ಪಿಕ್ಚರ್ ಅಲ್ಲೇ ಇರಲಿಲ್ಲ. ಆಗ ರಾಹುಲ್ ಅವರು ಆಗಸ್ಟ್ ತಂಡದಿಂದ ಡ್ರಾಪ್ ಆಗಿ ಮತ್ತೆ ಭಾರತ ತಂಡಕ್ಕೆ ಬಂದಿದ್ರು. ಆಗ ತಂಡಕ್ಕೆ 4ನೇ ಕ್ರಮಾಂಕದ ಒಂದು ಸಮಸ್ಯೆ ಇತ್ತು, ಹಾಗಾಗಿ ರಾಹುಲ್ ಅವರು ಅಲ್ಲಿ ಆಡ್ತಾ ಹಾಕುತ್ತಿದ್ರು 4ನೇ ಪೊಸಿಷನ್ ಅಲ್ಲಿ. ಧವನ್ ಅವರು ಭರ್ಜರಿ ಆದಂತಹ ಫಾರ್ಮ್ ಇದ್ರು, ಆಸ್ಟ್ರೇಲಿಯಾದ ವಿರುದ್ಧ 137 ರನ್ಗಳನ್ನ ಗಳಿಸಿದ್ರು, ಆದ್ರೆ ತಂಬಿ ಇಂಜುರಿಯಿಂದ ವರ್ಲ್ಡ್ ಕಪ್ ಇಂದ ಹೊರಗೋಗ್ಬೇಕಾಯ್ತು. ಆಗ ಧವನ್ ಇಲ್ಲದೆ ತಂಡನೇ ಇಲ್ವೇನೋ ಅಂತ ಎಲ್ಲರೂ ಕೂಡ ಒಂದಷ್ಟು ಬೇಜಾರು ಮಾಡ್ಕೊಂಡಿದ್ರು. ಆದ್ರೆ ರಾಹುಲ್ ಅವರು ಓಪನರ್ ಆಗಿ ಬಂದು 1 ಶತಕ ಅರ್ಧಶತಕವನ್ನು ಗಳಿಸಿದ್ರು. ನಂತರ ವರ್ಲ್ಡ್ ಕಪ್ ಆದ ನಂತರ ಧವನ್ ಅವರು ಚೆನ್ನಾಗಿ ಆಡ್ಲಿಲ್ಲ, ಅವ್ರ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಆದಾಗಿತ್ತು, ಮುಖ್ಯ ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ ಆಗಿತ್ತು. ವೆಸ್ಟ್ ಇಂಡೀಸ್ ಸರಣಿಯಲ್ಲಿ ಕೇವಲ 38 ರನ್ಗಳನ್ನ ಗಳಿಸಿದ್ರು, ಅಲ್ಲಿಂದ ನಂತರ 10 T20 ಅವ್ರ ಆಡಿದಲ್ಲಿ 278 ರನ್ಗಳನ್ನಷ್ಟೇ ಗಳಿಸಿದ್ರು, ಅದರಲ್ಲಿ ಒಂದೇ ಒಂದು ಅರ್ಧಶತಕ ಬಂದಿದ್ದು, ಅದು ಕೂಡ ಮೊನ್ನೆ ಶ್ರೀಲಂಕಾ ಪಂದ್ಯದಲ್ಲಿ. ಇದು ಕಳಪೆ ಫಾರ್ಮ್ ಅಂತ ಎಲ್ಲರೂ ಮಾತಾಡ್ಕೊಂಡ್ರು, ಸ್ಟ್ರೈಕ್ ರೇಟ್ ತುಂಬಾ ಚರ್ಚೆಗೊಳಗಾಯಿತು, ತುಂಬಾ ಸ್ಲೋ ಆಗಿ ಆಡ್ತಾ ಇದ್ರು. ಇನ್ನೊಂದು ಕಡೆ ತಂಡದಿಂದ ಡ್ರಾಪ್ ಆಗಿ ಕರ್ನಾಟಕದ ಪರ ಸುಮಾರು ಪಂದ್ಯಗಳನ್ನ ಆಡಿ ಒಂದು ಕಾನ್ಫಿಡೆನ್ಸ್ ಅನ್ನ ಪಡ್ಕೊಂಡಿದ್ದಂತಹ ರಾಹುಲ್ ಅವರು ಅದ್ಭುತವಾದಂತ ಕಮ್ ಬ್ಯಾಕ್ ಮಾಡಿದ್ರು, ಸಿಕ್ಕ ಅವಕಾಶಗಳನ್ನ ಜಾಣ್ಮೆಯಿಂದ ಬಳಸ್ಕೊಂಡ್ರು. ವೆಸ್ಟ್ ಇಂಡೀಸ್ ಸರಣಿಯಲ್ಲಿ 101 ಮತ್ತು 77 ಗಳಿಸಿದ್ರು ODI ನಲ್ಲಿ, ಹಾಗೇನೆ ಆಡುವಂತಹ 6 T20 ಪಂದ್ಯಗಳಲ್ಲಿ 315 ರನ್ಗಳನ್ನ 150 ಸ್ಟ್ರೈಕ್ ರೇಟ್ ನಲ್ಲಿ ಹಾಗೂ 52 ಎವರೇಜ್ ನಲ್ಲಿ ಗಳಿಸ್ಕೊಂಡ್ರು. ಹಾಗಾಗಿ ನಿಸ್ಸಂಶಯವಾಗಿ ಎಲ್ಲರೂ ಕೂಡ ರಾಹುಲ್ ಈಗ ಹಾಟ್ ಫಾರ್ಮ್ ಅಲ್ಲಿ ಇದಾರೆ ಅಂತ ಗೊತ್ತು, ಎಲ್ಲರೂ ಅವ್ರ ಪರನ್ನೇ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಮುಖ್ಯವಾಗಿ ಮೊನ್ನೆ ಶ್ರೀಲಂಕಾ ಸರಣಿಯಲ್ಲಿ ಧವನ್ ಮತ್ತು ರಾಹುಲ್ ಅವರು ಆಡ್ತಾ ಇದ್ರು, ಅಲ್ಲಿ 3ನೇ ಪಂದ್ಯದಲ್ಲಿ ಇಬ್ರು ಕೂಡ 50 ಗಳಿಸಿದ್ರು. ಈಗ ಒಂದು ತಲೆನೋವು ಶುರು ಆಯ್ತು, ಎಲ್ರಿಗೂ ರಾಹುಲ್ ಅವರೇ ಬೇಕು ಅಂತ ಸುಮಾರು ಜನ ಅನ್ಕೊಂತ ಇದಾರೆ. ಆದ್ರೆ ಧವನ್ ಅವರಿಗೆ ಪ್ಲಸ್ ಪಾಯಿಂಟ್ ಏನು ಅಂತ ನೀವು ಕೇಳಿದ್ರೆ, ಮುಖ್ಯವಾಗಿ ICC ಇವೆಂಟ್ಗಳಲ್ಲಿ ಅವ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅದರಲ್ಲೂ ಫಾಸ್ಟ್ ಟ್ರ್ಯಾಕ್ಗಳಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾದ ಅವ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಸ್ಟ್ರೇಲಿಯಾದ ವಿರುದ್ಧ ಒಳ್ಳೆ ಒಂದು ಎವರೇಜ್ ಅವ್ರು ಇಟ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾದಲ್ಲೇ ವರ್ಲ್ಡ್ T20 ಆಗ್ತಿರೋದ್ರಿಂದ ಧವನ್ ಅವರು ಬೇಕು ಅಂತ ಟೀಮ್ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡ್ತಾ ಇದೆ. ಇದ್ರಲ್ಲಿ ಯಾವ ರೀತಿ ತಪ್ಪಿಲ್ಲ, ಆದ್ರೆ ಈಗ ಮುಖ್ಯವಾಗಿ ಕಾಡುವಂಥದ್ದು ಚೆನ್ನಾಗಿ ಆಡ್ತಿರೋ ರಾಹುಲ್ ಅನ್ನ ಕೂರಿಸ್ಬಿಟ್ರೆ ಈ ಕಾರಣಕ್ಕಾಗಿ ಏನ್ ಮೆಸೇಜ್ ನೀವು ಕೊಟ್ಟ ಹಾಗೆ ಆಗುತ್ತೆ ಅಂತ. ಧವನ್ ಚೆನ್ನಾಗಿ ಆಡಿದ್ದಾರೆ ಹಿಂದೆ ಅಂತ ಈಗ ಚೆನ್ನಾಗಿ ಆಡ್ತಾರೆ ರಾಹುಲ್ ಅನ್ನ ಕೂರ್ಸಕ್ ಆಗತ್ತಾ? ಇಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ಕೂರ್ಸಕ್ ಆಗಲ್ಲ. ಇಷ್ಟು ದಿನ ಏನ್ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತಂದ್ರೆ, ಒಂದು ರೋಹಿತ್ ಶರ್ಮಾ ಅಷ್ಟಿದ್ರು ಇಲ್ಲ ಧವನ್ ಅವ್ರು ಕೂರಿಸಲಾಗಿತ್ತು, ಹಾಗಾಗಿ ರಾಹುಲ್ ಯಾವ ತೊಂದರೆ ಇರಲಿಲ್ಲ. ಆದ್ರೆ ಈಗ ನಾಡ್ದು ಆಸ್ಟ್ರೇಲಿಯಾ ಸರಣಿ ಆರಂಭ ಆಗ್ತಿದೆ 1 ದಿನ ಅಂತಾರಾಷ್ಟ್ರೀಯದ್ದು, ಇಲ್ಲಿ ರೋಹಿತ್ ಶರ್ಮಾ ಅವರು ವಾಪಸ್ ಆಗಿದ್ದಾರೆ, ಅವ್ರನ್ನ ಕೂರಿಸೋ ಯಾವ ಚಾನ್ಸು ಇಲ್ಲ. ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಅವರು, ಅಷ್ಟೇ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ರಾಹುಲ್ ಅವರು, ಆದರೂ ಕೂಡ ಇಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಧವನ್ ಅವರ ಅನುಭವ ಅಥವಾ ರಾಹುಲ್ ಅವರ ಕರೆಂಟ್ ಫಾರ್ಮ್ ಅಥವಾ ಕ್ಲಾಸ್ ಏನು ಅಂತ ಗೊತ್ತಾಗೋದಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ನಾಡ್ದು ಯಾರನ್ನೇ ಕೂರಿಸೋ ತಪ್ಪು ಸಂದೇಶ ಹೋಗೋ ಸಾಧ್ಯತೆಗಳಿದೆ ರಾಹುಲ್ನಂತೂ ಕೂರ್ಸಕ್ಕೆ. ನನಗನ್ಸೋ ಪ್ರಕಾರ ಏನಂತಂದ್ರೆ, ರಾಹುಲ್ ಅವರು ಆಸ್ಟ್ರೇಲಿಯಾದಲ್ಲಾಗಲಿ ಎಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ. ನೆನಪಿದ್ರೆ ನಿಮಗೆ ರಾಹುಲ್ ಅವರ ಮೊದಲ ಟೆಸ್ಟ್ ಶತಕ ಅನ್ನೋದು ಕೂಡ ಆಸ್ಟ್ರೇಲಿಯಾದಲ್ಲೇ, ಹಾಗಾಗಿ ವರ್ಲ್ಡ್ T20 ಅವ್ರನ್ನೇ ಬ್ಯಾಕ್ ಮಾಡೋದು ತುಂಬಾ ಒಳ್ಳೇದು ನನಗನ್ಸುತ್ತೆ. ಆದ್ರೆ ಟೀಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಥಿಂಕ್ ಮಾಡುತ್ತೆ ಗೊತ್ತಿಲ್ಲ. ಈಗ ಮುಖ್ಯ ಧವನ್ ಅವರಿಗೆ ಚಾನ್ಸ್ ಕೊಟ್ಟು ರಾಹುಲ್ ಅವ್ರನ್ನ ಕೂರಿಸಿದ್ರೆ ಅವರ ಆತ್ಮವಿಶ್ವಾಸನ ಮತ್ತೆ ಕುಗ್ಗಿಸಿದಾಗತ್ತೆ. ಚೆನ್ನಾಗಿ ಆಡಿದಾಗ ತೆಗೆದ್ರಿ ಓಕೆ, ಚೆನ್ನಾಗಿ ಆಡುವಾಗಲೂ ಕೂರಿಸ್ಬಿಟ್ರೆ ಆಟಗಾರನ ಆತ್ಮವಿಶ್ವಾಸದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನನಗನ್ಸೋದಿಲ್ಲಿ ಮುಖ್ಯವಾಗಿ ಧವನ್ ಅವರು ಚೆನ್ನಾಗಿ ಆಡದೇ ಇದ್ರೆ, ಅವ್ರು ಎಂತ ಹಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಚೆನ್ನಾಗಿ ಆಡದೇ ಇದ್ರೆ ಅವ್ರನ್ನ ಕೂರಿಸಲೇಬೇಕಾಗುತ್ತೆ. ಇಲ್ಲಿ ಧವನ್ ಅವ್ರಿಗಿಂತ ಮುಖ್ಯವಾಗಿ ಮಯಾಂಕ್ ಅಗರ್ವಾಲ್ ಈ ತಂಡದಲ್ಲಿ ಇರಬೇಕು ನನಗೆ ಅನ್ಸುತ್ತೆ. ಅವ್ರು ಟೆಸ್ಟ್ ಕ್ರಿಕೆಟ್ಗಿಂತ ಈ ಸೀಮಿತ ಓವರ್ಗಳ ಕ್ರಿಕೆಟ್ಗಳಲ್ಲಿ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ. ಅವ್ರು ಆಸ್ಟ್ರೇಲಿಯಾ ಎಲ್ಲ ಕಡೆ ಚೆನ್ನಾಗಿ ಆಡೇ ಆಡ್ತಾರೆ. ಮುಖ್ಯ ರಾಹುಲ್ ಮತ್ತು ಮಯಾಂಕ್ ಇಬ್ರು ಕೂಡ ಆಸ್ಟ್ರೇಲಿಯಾದಲ್ಲೇ ಪಾದಾರ್ಪಣೆ ಮಾಡಿದ್ರು ಟೆಸ್ಟ್ನಲ್ಲಿ. ಅವರಿಬ್ರು ಕೂಡ ಫ್ಯೂಚರ್ ಮುಂದೆ. ರೋಹಿತ್ ಶರ್ಮಾ ಅವ್ರು ಹೋದ್ರು ಕೂಡ ರಾಹುಲ್ ಮತ್ತು ಮಯಾಂಕ್ ಮುಂದೆ 1 ದಿನ ಅಂತಾರಾಷ್ಟ್ರೀಯದಲ್ಲಿ ಓಪನಿಂಗ್ ಮಾಡೋದನ್ನ ನೋಡಕ್ ನಾನಂತೂ ಕಾಯ್ತಾ ಇದ್ದೀನಿ. ಮುಖ್ಯ ಈ ರೀತಿ ರಾಹುಲ್ ಅವ್ರನ್ನ ಕೂರಿಸಿದ್ರೆ ಈ ತಪ್ಪು ಸಂದೇಶಗಳೆಲ್ಲ ಹೋಗುತ್ತೆ ಅಂತ ಹೇಳ್ತಾ, ಮುಖ್ಯ ಧವನ್ ಅವ್ರನ್ನ ಇಲ್ಲಿ ಏನಾಗುತ್ತೆ, ಹೇಗೆ ಹ್ಯಾಂಡಲ್ ಮಾಡ್ತಾರೋ ತುಂಬಾ ಮುಖ್ಯ ಆಗುತ್ತೆ. ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಇಟ್ಕೋಬೇಕು, ಇಲ್ಲ ಅಂತಂದ್ರೆ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಇಲ್ದ ಆಟಗಾರ ಏನ್ ಟ್ರೀಟ್ಮೆಂಟ್ ಕೊಡ್ತೀರಿ ಅದನ್ನೇ ಇಡಬೇಕಾಗುತ್ತೆ. ಯಾಕೆಂದ್ರೆ ರಾಹುಲ್ ಅವ್ರು ಕೂಡ ಚೆನ್ನಾಗಿ ಆಡ್ದಾಗ ಕೂರಿಸೇ ಕೂರಿಸಿದ್ರು, ಈಗ ಟೆಸ್ಟ್ ತಂಡದಲ್ಲಿ ಅವ್ರು ಒಂದ್ಸಲ ಹೊರಗೋಗಿ ವಾಪಸ್ ಬರಕ್ಕಾಗಲ್ಲ ಆ ತರ ಆಗಿದೆ. ಅದೇ ರೀತಿ 1 ದಿನ ಅಂತಾರಾಷ್ಟ್ರೀಯ ಪಂದ್ಯಗಳು ಆಗದಿರಲಿ ಅಂತ ಹೇಳ್ತಾ
ನೋಡಿ ಹೇಗೆ ನೀವು ಎಷ್ಟೇ ದೊಡ್ಡ ಆಟಗಾರ ಆಗಿದ್ರು ಕೂಡ ಒಂದ್ಸಲ ಚೆನ್ನಾಗಿ ಆಡಿಲ್ಲ ಅಂದ್ರೆ ಹೇಗೆ ನಿಮ್ಮ ಸ್ಥಾನ ಅಲ್ಗಾಡುತ್ತೆ ಅಂತ ಬದುಕಿಗೆ ಒಂದು ಪಾಠ. ಕ್ರಿಕೆಟ್ ಇಂದ ನಾವು ಕಲಿಯೋ ತುಂಬಾ ವಿಷಯಗಳಿದೆ ಅಂತ ಹೇಳ್ತಾ, ಇನ್ನೇನು ಎರಡೇ ದಿನದಲ್ಲಿ ಧವನ್ ನಡೆಸ್ತಾರ ರಾಹುಲ್ ನಡೆಸ್ತಾರ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಭಾರತ ಮತ್ತು ಆಸ್ಟ್ರೇಲಿಯಾ ಸರಣಿ ಆರಂಭ ಆಗ್ತಿದೆ, ಒಂದನೇ ಅಂತಾರಾಷ್ಟ್ರೀಯದ್ದು. ಆ ಸರಣಿಯದ್ದು ಪ್ರಿವ್ಯೂ ಮಾಡ್ತೀನಿ, ಪಂದ್ಯ ನಂತರ ರಿವ್ಯೂನೂ ಮಾಡಕ್ ನಾನು ತಯಾರಿದ್ದೀನಿ. ಮುಖ್ಯವಾಗಿ ಬೇಕಿರೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರು ಕೂಡ ಹಂಚಿ, ಹಾಗೆ ಇನ್ನಷ್ಟು ಹೆಚ್ಚೆಚ್ಚು ಜನ ನೋಡಿದಾಗಲೂ ವಿಡಿಯೋ ಮಾಡಕ್ ನಮಗೆ ಮನ್ಸು ಬರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಕನ್ನಡದಲ್ಲೇ ಎಲ್ಲ ಮಾಹಿತಿಗೆ ಮರೆಯದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಜೈ ಕರ್ನಾಟಕ, ಜೈ ಕನ್ನಡ, ಜೈ ಭಾರತ ಒಕ್ಕೂಟ.